Hello, my dear friends and my dear students. Welcome to our YouTube channel, Civil with Sudhir and myself, Sudhir Jurobe. Ivattina video tumba important ide, yakandre RDWS andre RWS anta navu en karithivi probably AI recruitment already bettidare. So adarudu online application yav tara hakbeku KPSC website alli, right? So adanna yav tara apply madbeku yakandre KPTC alli na video hakide. Tumba dhanyavadagalu ellaru. 45,000 ಜನ ವಿಡಿಯೋ ನೋಡಿದ್ದಾರೆ, ತುಂಬಾ ಖುಷಿ ಆಯ್ತು. ಆ ಅಪ್ಲಿಕೇಶನ್ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ ಯಾವ ತರ ಅಪ್ಲೈ ಮಾಡಬೇಕಂತ. ಸೊ ಯಾವುದೇ ತರ ಕಮೆಂಟ್ಸ್ ಇದ್ದು ನಾನು ರಿಪ್ಲೈ ಮಾಡಿದೀನಿ ಎಲ್ಲರಿಗೆ. ಐ ಹೋಪ್ ಕೆಪಿಟಿಸಿಯಲ್ ಎಲ್ಲರೂ ಸಕ್ಸಸ್ಫುಲ್ಲಿ ಅಪ್ಲೈ ಮಾಡಿದಿರ ಅಂತ ಅನ್ಸುತ್ತೆ. ಸೊ ಓದ್ತಾ ಇದ್ದೀರಾ ಅಂತ ನನಗೆ ಅನಿಸ್ತಾ ಇದೆ. ಸೊ ಇವತ್ತು ಮತ್ತೊಂದು ನಿಮಗೆ ಹೆಲ್ಪ್ ಮಾಡೋಕೆ ಮತ್ತೊಂದು ವಿಡಿಯೋ ಇದೇನಂತಂದ್ರೆ RDWS ಎಐ ಯಾವ ತರ ಅಪ್ಲೈ ಮಾಡಬೇಕು ಕೆಪಿಎಸ್ಸಿ ವೆಬ್ಸೈಟ್ ಇಂದ. ಸೊ ಇದರಲ್ಲಿ ಏನೇನ್ ಬರುತ್ತೆ, ರಿಜಿಸ್ಟ್ರೇಷನ್ ಯಾವ ತರ ಮಾಡಬೇಕು, ಆಲ್ರೆಡಿ ಅಪ್ಲೈ ಮಾಡಿದ್ರೆ ಅದನ್ನ ಯಾವ ತರ ಅಪ್ಲೈ ಮಾಡಬೇಕು, ಆಮೇಲೆ ಡೀಟೇಲ್ಸ್ ನ ಯಾವ ತರ ಫಿಲ್ ಮಾಡಬೇಕು, ಪೇಮೆಂಟ್ ನ ಯಾವ ತರ ಮಾಡಬೇಕು, ಫೋಟೋ ಸೈನ್ ಥಂಬ್ ಯಾವ ತರ ಅಪ್ಲೋಡ್ ಮಾಡಬೇಕು, ಏನೇನ್ ಚೇಂಜಸ್ ಇದೆ, ಇದು ಎಲ್ಲಾ ನಿಮಗೆ ಗೊತ್ತಾಗಬೇಕಂದ್ರೆ ಕಂಪ್ಲೀಟ್ ವಿಡಿಯೋನ ಲಾಸ್ಟ್ ವರೆಗೂ ನೋಡಿ. ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ ಚಾನಲ್ ಅಂದ್ರೆ ನಿಮ್ ಚಾನಲ್ ಇದೆ ಇದು. ಸೊ ನಮ್ಮ ಚಾನಲ್ ಹೆಸರು ಗೊತ್ತೇ ಇದೆ, ಸಿವಿಲ್ ವಿತ್ ಸುಧೀರ್. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾರು ಇನ್ನು ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿಲ್ಲ, ಟೆಲಿಗ್ರಾಮ್ ಚಾನಲ್ ಹೆಸರು ನಿಮಗೆ ಗೊತ್ತೇ ಇದೆ, ಸಿವಿಲ್ ವಿತ್ ಸುಧೀರ್ ಅಂತ ಇದೆ. ಸೊ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ನೀವು ಅಲ್ಲಿಂದ ಜಾಯಿನ್ ಆಗಬಹುದು ಫ್ರೆಂಡ್ಸ್, ಸರಿನಾ? ಸೊ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ರೆ ಬನ್ನಿ ನೋಡೋಣ ಫಸ್ಟ್ ಸ್ಟೆಪ್ ಏನಿರುತ್ತೆ ಅಂತ. ಸೊ ನೋಡಿ, ಸೊ RDWS AI ಅಪ್ಲಿಕೇಶನ್ 2022 ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಯಾವತ್ತಿಂದ ಸ್ಟಾರ್ಟ್ ಆಗಿದೆ, 28/2/2022 ಸ್ಟಾರ್ಟ್ ಆಗಿದೆ. 30 ವರೆಗೂ ಟೈಮ್ ಕೊಟ್ಟಿದ್ದಾರೆ ನಿಮಗೆ, ಅಂದ್ರೆ ಒನ್ ಮಂತ್ ಟೈಮ್ ಇದೆ ನಿಮಗೆ. 33 ವರೆಗೂ ಟೈಮ್ ಇದೆ. 2022 ಇಸ್ ದ ಲಾಸ್ಟ್ ಡೇಟ್, ರೈಟ್? ಸೊ ಇದು ಡೇಟ್ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಈಗ ನೀವು ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ಎರಡು ಸಿನಾರಿಯೋ ಬರುತ್ತೆ, ಅಂದ್ರೆ ಟೂ ಟೈಪ್ಸ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ ಇವಾಗ. ಒಂದು ನ್ಯೂ ರಿಜಿಸ್ಟ್ರೇಷನ್, ಅಂದ್ರೆ ನೀವು ಮೊದಲು ಯಾವುದೇ ತರ ಕೆಪಿಎಸ್ಸಿ ಅಲ್ಲಿ ಅಪ್ಲಿಕೇಶನ್ ಹಾಕಿಲ್ಲ, ಆನ್ಲೈನ್ ಯಾವುದೇ ತರ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡಿಲ್ಲ ಕೆಪಿಎಸ್ಸಿ ವೆಬ್ಸೈಟ್ ಅಲ್ಲಿ, ಅಂದ್ರೆ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ರೆ ನೀವು ಫಸ್ಟ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಯು ಹ್ಯಾವ್ ಟು ರಿಜಿಸ್ಟರ್ ಮಾಡ್ಬೇಕಾಗುತ್ತೆ. ರಿಜಿಸ್ಟರ್ ಇಸ್ ನಥಿಂಗ್ ಬಟ್ ನಿಮ್ದೆಲ್ಲ ಡೀಟೇಲ್ಸ್ ಹಾಕ್ಬೇಕಾಗುತ್ತೆ, ನಿಮ್ದು ಕ್ವಾಲಿಫಿಕೇಶನ್, ಡೀಟೇಲ್ಸ್, ಅಡ್ರೆಸ್, ಫೋಟೋ, ಥಂಬ್ ಅಪ್ಲೋಡ್ ಇದೆಲ್ಲ ಹಾಕ್ಬೇಕಾಗುತ್ತೆ, ರೈಟ್? ಸೊ ಅದೆಲ್ಲ ಹಾಕ್ಮೇಲೆ ನಿಮ್ದು ರಿಜಿಸ್ಟ್ರೇಷನ್ ಆಗುತ್ತೆ. ರಿಜಿಸ್ಟ್ರೇಷನ್ ಆದ್ಮೇಲೆ ಯು ಕ್ಯಾನ್ ಅಪ್ಲೈ. ರಿಜಿಸ್ಟ್ರೇಷನ್ ಆದ್ಮೇಲೆ ನೀವು ಅಪ್ಲೈ ಮಾಡ್ಬೋದು, ಗೊತ್ತಾಯ್ತಾ? ಅದಕ್ಕಿಂತ ಮುಂಚೆ ನಿಮ್ಗೆ ಅಪ್ಲೈ ಮಾಡಕ್ ಬರೋದಿಲ್ಲ. ಫಸ್ಟ್ ಯು ಹ್ಯಾವ್ ಟು ರಿಜಿಸ್ಟರ್ ಯುವರ್ ಸೆಲ್ಫ್ ಇನ್ ದ ಕೆಪಿಎಸ್ಸಿ ವೆಬ್ಸೈಟ್. ಸೊ ನೀವು ರಿಜಿಸ್ಟರ್ ಮಾಡುವಾಗ ಏನೇನ್ ಕೇರ್ ತಗೋಬೇಕು, ಯಾಕಂದ್ರೆ ನೀವು ಒಂದ್ ಸಲ ರಿಜಿಸ್ಟರ್ ಮಾಡಿದ್ರೆ ಮುಗ್ದೋಯ್ತು, ಅದೇ ಫೈನಲ್ ಆಗುತ್ತೆ ಅಲ್ಲಿ. ಸೊ ಯಾವ್ದೇ ತರ ತಪ್ಪು ಮಾಡಕ್ ಹೋಗ್ಬೇಡಿ, ರಿಜಿಸ್ಟರ್ನ ಕರೆಕ್ಟ್ ಆಗಿ ಮಾಡಿ ಅಂತ ಇದರಿಂದ ನಾನು ಹೇಳ್ತಾ ಇರೋದು. ನೆಕ್ಸ್ಟ್, ಇದು ಫಸ್ಟ್ ಟೈಪ್ ಆಫ್ ಸ್ಟೂಡೆಂಟ್. ಸೆಕೆಂಡ್ ಟೈಪ್ ಬರ್ತಾರೆ, ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ ಪಿಡಬ್ಲ್ಯೂ ಡಿಗೆ, ಪ್ರಿವಿಯಸ್ ಯಾವ್ಯಾವ್ದು ನೋಟಿಫಿಕೇಶನ್ ಬಂದಿತ್ತು, ಎಫ್ ಡಿ ಎ, ಎಸ್ ಡಿ ಎ, ಯಾವುದೇ ಇರಲಿ ನೀವು ಅಪ್ಲೈ ಮಾಡಿರ್ತೀರಾ. ಸೊ ಅದು ಅಲ್ಲಿ ಆಲ್ರೆಡಿ ತೋರಿಸುತ್ತೆ ನೀವು ಯಾವ್ಯಾವ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿದ್ದೀರಾ ಅಂತ, ಗೊತ್ತಾಯ್ತಾ? ಸೊ ನೀವು ಏನ್ ಮಾಡ್ಬೇಕಾಗುತ್ತೆ, ಓನ್ಲಿ ಯು ಹ್ಯಾವ್ ಟು ಜಸ್ಟ್ ಹೊಸ ನೋಟಿಫಿಕೇಶನ್ ಏನ್ ಬಂದಿದೆ ಅಲ್ಲ, ಅಪ್ಲೈ ಆನ್ಲೈನ್ ಅಂತ ಲಿಂಕ್ ಡೈರೆಕ್ಟ್ ಆಗಿ ನೀವು ಲಾಗಿನ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಲಾಗಿನ್ ಮಾಡೋಕೆ ನಿಮ್ಗೆ ಏನೇನ್ ಡೀಟೇಲ್ಸ್ ಬೇಕೋ ಅದನ್ನ ನಾನು ಹೇಳ್ಕೊಡ್ತೀನಿ. ನಿಮ್ದು 10th ಏನೋ ರಿಜಿಸ್ಟ್ರೇಷನ್ ಐಡಿ ಇರುತ್ತೆ, ರಿಜಿಸ್ಟರ್ ನಂಬರ್ ಇರುತ್ತಲ್ಲ 10th, SSLC 10th, ಅದರದ್ದು ರಿಜಿಸ್ಟರ್ ನಂಬರ್ ಆಯ್ತಾ? ಅದಾದ್ಮೇಲೆ ಫಾರ್ವರ್ಡ್ ಪಾಸ್ವರ್ಡ್ ಹೊಡೆದ್ರೆ ಪಾಸ್ವರ್ಡ್ ಆಟೋಮೆಟಿಕ್ ರಿಸೆಟ್ ಆಗುತ್ತೆ, ನೀವು ಮಾಡ್ಕೋಬಹುದು, ಸರಿನಾ? ಸೊ ಇದು ತುಂಬಾ ಈಸಿ ಇದೆ. ಸೆಕೆಂಡ್ ಸ್ಟೂಡೆಂಟ್ ಆಲ್ರೆಡಿ ರಿಜಿಸ್ಟರ್ ಯಾರಿದ್ದಾರೆ ಅವ್ರಿಗೆ ಯಾವುದೇ ತರ ತೊಂದರೆ ಇಲ್ಲ. ಜಸ್ಟ್ ಒಂದ್ ಸ್ಟೆಪ್ ಅಲ್ಲಿ ಅಪ್ಲೈ ಮಾಡಿಬಿಟ್ಟು ಜಸ್ಟ್ ನೀವು ಡೈರೆಕ್ಟ್ ಆಗಿ ಫೀ ಪೇಮೆಂಟ್ ಮಾಡಬೇಕು, ಸರಿನಾ? ಸೊ ಇದು ಆಲ್ರೆಡಿ ರಿಜಿಸ್ಟರ್ಡ್ ಪ್ರಿವಿಯಸ್ ಎಕ್ಸಾಮ್ಸ್ ಇನ್ ವೆಬ್ಸೈಟ್ ಯಾರೋ ಸ್ಟೂಡೆಂಟ್ಸ್ ಇದ್ರೆ ಅವ್ರಿಗೆ ಇದು ಗೊತ್ತಾಗ್ತಿದೆಯಲ್ಲ. ಈಗ ನೆಕ್ಸ್ಟ್ ಏನಂತಂದ್ರೆ, ಈಗ ಸ್ಟೂಡೆಂಟ್ ಕೇಳ್ತಾರೆ, ಸರ್ ಈಗ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಟೈಮ್ ಮಾಡಿರೋರ್ಗೆ ಏನು ಪ್ರಾಬ್ಲಮ್ ಇಲ್ಲ, ಫಸ್ಟ್ ಟೈಮ್ ಮಾಡೋರಿಗೆ. ಸೊ ಫಸ್ಟ್ ಟೈಮ್ ಮಾಡೋರಿಗೆ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಅವ್ರಿಗೆ ಗೊತ್ತೇ ಇರೋದಿಲ್ಲ ಏನೇನ್ ಬೇಕಾಗುತ್ತೆ, ಡೀಟೇಲ್ಸ್ ಏನೇನ್ ಬೇಕಾಗುತ್ತೆ ಅದೇ ಗೊತ್ತಿರೋದಿಲ್ಲ, ಪ್ರಾಬ್ಲಮ್ ಅಲ್ಲೇ ಆಗೋದು. ಫಸ್ಟ್ ಡೀಟೇಲ್ಸ್ ಗೊತ್ತಿದ್ರೆ ಯಾವುದೇ ತರ ಪ್ರಾಬ್ಲಮ್ ನಿಮಗೆ ಏನು ಡಿಫಿಕಲ್ಟೀಸ್ ಆಗೋದಿಲ್ಲ. ಸೊ ಲಿಸ್ಟ್ ಆಫ್ ದ ಡಾಕ್ಯುಮೆಂಟ್ ದಟ್ ಕ್ಯಾಂಡಿಡೇಟ್ ಶುಡ್ ಕೀಪ್ ರೆಡಿ ವೈಲ್ ಅಪ್ಲೈಯಿಂಗ್ ಫಾರ್ ದ ಕೆಪಿಎಸ್ಸಿ ಆನ್ಲೈನ್ ಅಪ್ಲಿಕೇಶನ್ ಸಿಸ್ಟಮ್ ಫಸ್ಟ್ ಟೈಮ್. ನೋಡಿ, ಫಸ್ಟ್ ಟೈಮ್ ನೀವು ಅಪ್ಲೈ ಮಾಡ್ತಾ ಇರುವಾಗ ಈ ಕೆಳಗಡೆ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ನ ರೆಡಿ ಇರಬೇಕು. ಫಸ್ಟ್ ನಿಮ್ದು ಮೊಬೈಲ್ ನಂಬರ್ ಕರೆಕ್ಟ್ ಆಗಿರೋದು, ಯಾಕೆಂದ್ರೆ ನಿಮ್ಮ ನೆಕ್ಸ್ಟ್ ನೀವು ಏನೇ ಮಾಡ್ತೀರಾ, OTP ಬರಲಿ, ಮೆಸೇಜಸ್ ಬರಲಿ ಕೆಪಿಎಸ್ಸಿ ಕಡೆಯಿಂದ, ಸೊ ಇದೇ ಮೊಬೈಲ್ಗೆ ಮೆಸೇಜಸ್ ಅವರು ಸೆಂಡ್ ಮಾಡ್ತಾರೆ.
ಪರ್ಸನಲ್ ಮೊಬೈಲ್ ನಂಬರ್ ನ ಹಾಕಿ ಎವಲ್ಲೋ ಯಾವತ್ತು ಆಯ್ತಾ ಅಪ್ಪ ಅಮ್ಮ ನಂಬರ್ ಹಾಕಕ್ ಹೋಗ್ಬೇಡಿ ಇಲ್ಲ ಅಂತಂದ್ರು ನಿಮ್ಮದು ಒಂದು ಸ್ವಂತ ನಂಬರ್ ಇಟ್ಕೊಳ್ಳಿ ಆ ನಂಬರ್ ಗೆ ಎಲ್ಲ ಡೀಟೇಲ್ಸ್ ಕಳಿಸ್ತಾ ಇರ್ತಾರೆ ಇವರು ಯಾವುದು ಮೊಬೈಲ್ ನಂಬರ್ ಬೇಕು ಫಸ್ಟ್ ಮೊಬೈಲ್ ನಂಬರ್ ಅದಾದ್ಮೇಲೆ ಒಂದು ಇಮೇಲ್ ಐಡಿನೂ ಕರೆಕ್ಟ್ ಆಗಿರ್ಬೇಕು ಒಂದು ಇಮೇಲ್ ಐಡಿ ಅದನ್ನ ಕರೆಕ್ಟ್ ಆಗಿರೋ ಒಂದು ಇಮೇಲ್ ಐಡಿ ನಿಮಗೆ ಬೇಕು ಅದು ನಿಮ್ಮ ಹತ್ರ ರೆಡಿ ಇರಬೇಕು ಥರ್ಡ್ ಬಂದ್ಬಿಟ್ಟು ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಕು ಡಾಕ್ಯುಮೆಂಟ್ಸ್ ಇದು ನಾನು ಅಂತೀನಿ ಇದಕ್ಕೆ ಮೈನರ್ ಅಂತ ಕೊಡ್ತೀನಿ ಮೈನರ್ ಮೇಜರ್ ಅಲ್ಲಿ ಏನೇನು ಬರುತ್ತೆ ಗೊತ್ತಾ ಇಲ್ಲಿ ಬರಿತೀನಿ ಸೊ ಇಲ್ಲಿ ಬರಿತೀನಿ ಸೊ ಅಲ್ಲಿ ನಾನು ಹಿಂದ್ಗಡೆ ಹೋಗುತ್ತೆ ಸೊ ಮೇಜರ್ ಅಂದ್ರೆ ನಿಮ್ಮ ಎಲ್ಲಾ ಯಾವ್ದು ರಿಸರ್ವೇಷನ್ ಇದೆ ಆಮೇಲೆ ನಿಮ್ಮ ಕ್ವಾಲಿಫಿಕೇಶನ್ ಏನಿದೆ ಅದರ ಪ್ರಕಾರ ಅವನು ಬೇಕು ನಾನು ಹೇಳ್ಕೊಡ್ತೀನಿ ಫಸ್ಟ್ ಇದರಲ್ಲಿ ಏನ್ ಬೇಕಾಗಿದೆ ಗೊತ್ತಾ ಫಸ್ಟ್ ಬೇಕಾಗಿರೋದು ಸ್ಕ್ಯಾನ್ ಕಾಪಿ ಆಫ್ ಫೋಟೋಗ್ರಾಫ್ ಆಫ್ ಜೆಪಿಜಿ ಆರ್ ಜೆಪಿಜಿ ಫಾರ್ಮ್ಯಾಟ್ ಮ್ಯಾಕ್ಸಿಮಮ್ ಸೈಜ್ 50 KB ಕೊಟ್ಟಿದ್ದಾರೆ ನೋಡಿ ಅಂದ್ರೆ ನಿಮ್ದು ಫೋಟೋ ಏನಿರುತ್ತೆ ನೋಡಿ ಬ್ಲರ್ ಇರಬಾರ್ದು ಗಾಗಲ್ ಹಾಕೊಂಡಿರಬಾರ್ದು ಈ ಅವೆಲ್ಲ ನಿಮ್ಗೆ ಗೊತ್ತೇ ಇದೆ ಗೊತ್ತಾಯ್ತಾ ಕ್ಲಿಯರ್ ಇರಬೇಕು ಬ್ಯಾಕ್ ಗ್ರೌಂಡ್ ಕರೆಕ್ಟ್ ಆಗಿರಬೇಕು 50 KB ಮ್ಯಾಕ್ಸಿಮಮ್ ಸೈಜ್ ಅದಕ್ಕಿಂತ ಕಮ್ಮಿ ಇದ್ರು ನಡೆಯುತ್ತೆ ತುಂಬಾ ಕಮ್ಮಿನೂ ಇರಬಾರ್ದು ಆಯ್ತಾ ಒಂದು 30-40 KB ವರೆಗೂ ನೀವು ಅದನ್ನ ಮೇಂಟೈನ್ ಮಾಡಿ ಆಮೇಲೆ ನೀವು ಒಂದು ಪೇಪರ್ ಮೇಲೆ ಸೈನ್ ಮಾಡಿ ಅದನ್ನ ಸ್ಕ್ಯಾನ್ ಮಾಡಿಕೊಂಡು 50 KB ಅದನ್ನು ಜೆಪಿಜಿ ಫಾರ್ಮೆಟ್ ಅಲ್ಲಿ ಇಟ್ಕೋಬೇಕು ಅದಾದ್ಮೇಲೆ ನಿಮ್ಮ ಥಮ್ ಇಂಪ್ರೆಷನ್ ಸ್ಕ್ಯಾನ್ ಥಮ್ ಇಂಪ್ರೆಷನ್ ಆಯ್ತಾ ಥಮ್ ಇಂಪ್ರೆಷನ್ ಅದನ್ನು 50 KB ಸೈಜ್ ಇರಬೇಕು ಗೊತ್ತಾಯ್ತಾ ಸೊ ಇದು ಫಸ್ಟ್ ನಿಮಗೆ ಬೇಕಾಗಿರೋ ಡೀಟೇಲ್ಸ್ ಗೊತ್ತಾಯ್ತಾ ಯಾರು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ರ ಆಲ್ರೆಡಿ ಅಪ್ಲೈ ಮಾಡೋರಿಗೆ ನಾನು ಹೇಳ್ತಾನೆ ಇಲ್ಲ ಯಾಕಂದ್ರೆ ಅಲ್ಲಿ ಎಲ್ಲ ಗೊತ್ತಿರುತ್ತೆ ರೈಟ್ ಯಾಕಂದ್ರೆ ನಿಮ್ಗೆ ಏನು ಮಾಡೋದಿಲ್ಲ ಡೈರೆಕ್ಟ್ ಆಗಿ ಹೋಗಿ ನೀವು ಪೇಮೆಂಟ್ ಗೇಟ್ ವೇ ಹೋಗ್ತೀರಾ ಪೇಮೆಂಟ್ ಮಾಡ್ತೀರಾ ಮುಗೀತು ಅದನ್ನು ಆನ್ಲೈನ್ ಇದೆ ಪೇಮೆಂಟ್ ರೈಟ್ ಐ ಹಾವ್ ಡನ್ ಆಲ್ರೆಡಿ ಸರಿನಾ ಸೊ ನೋಡೋಣ ಇವಾಗ ಸೊ ನೆಕ್ಸ್ಟ್ ಏನಿದೆ ಇವಾಗ ನಾನು ಹೇಳ್ಕೊಡ್ತೀನಿ ನೋಡೋಣ ಸೊ ಫ್ರೆಂಡ್ಸ್ ಸೊ ಇವಾಗ ನಾವೇನಂತಂದ್ರೆ KPSC ವೆಬ್ಸೈಟ್ ಅಲ್ಲಿ ಬಂದಿದ್ದೀನಿ ಸೊ ವೆಬ್ಸೈಟ್ ಯಾವ್ದು ವೆಬ್ಸೈಟ್ ಇದೆ ಇಲ್ಲಿದೆ ನೋಡಿ ಮೇಲ್ಗಡೆ ತೋರಿಸ್ತಾ ಇದ್ದೀನಿ KPSC.KR.NIC. ವೆಬ್ಸೈಟ್ ಗೆ ನೀವು ವಿಸಿಟ್ ಮಾಡಿದಾಗ ವೆಬ್ಸೈಟ್ ಅಲ್ಲಿ ನೀವು ನೋಡಿ ನಾನು ರಿಫ್ರೆಶ್ ಕೊಡ್ತೇನೆ ಸೊ ರಿಫ್ರೆಶ್ ಕೊಟ್ಟಾಗ ಒಂದ್ ನಿಮಿಷ ರಿಫ್ರೆಶ್ ಆಗ್ತಾ ಇದೆ ಓಕೆ ಸೊ ಇಲ್ಲೆಲ್ಲ ಡೀಟೇಲ್ಸ್ ಬಂದಿದೆ ರೈಟ್ ಇದರಲ್ಲಿ ಈಗ ಆನ್ಲೈನ್ ಅಪ್ಲಿಕೇಶನ್ ಲಿಸ್ಟ್ ಒಂದ್ ಬರುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಮೇಲ್ಗಡೆ ಬರಲಿ ನಿಮಗೆ ತೋರಿಸ್ತೇನೆ ರೈಟ್ ಇಲ್ಲಿ ನೋಡಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆನ ಸಹಾಯಕ ಅಭಿಯಂತರಿಗೆ ಹುದ್ದೆಗಳ ಅರ್ಜಿ ಸಲ್ಲಿಸುವ ಪ್ರಕಟಿಸಲಾಗಿದೆ ಅಂತ ಹೇಳ್ತಾ ಇರೋದು ಸೊ ಇಲ್ಲಿ ನೀವು ಕ್ಲಿಕ್ ಮಾಡ್ತೀನಿ ನಾನು ಇಲ್ಲಿ ಕ್ಲಿಕ್ ಮಾಡಿದಾಗ ಸೊ ಇಲ್ಲೊಂದು ಓಪನ್ ಆಗುತ್ತೆ ಏನ್ ಹೇಳಿ ಇನ್ನೊಂದು ಲಾಗಿನ್ ಕ್ರೆಡೆನ್ಶಿಯಲ್ಸ್ ಗೆ ಓಪನ್ ಆಗುತ್ತೆ ನೋಡಿ ಸೊ ಇಲ್ಲಿ ಓಪನ್ ಆದಾಗ ಇಲ್ಲಿ ನೋಡಿ ನೋಡ್ಬೋದು ನೀವು ಈ ತರ ಈ ನಿಮ್ಮ ರೈಟ್ ಸೈಡ್ ಅಲ್ಲಿ ಒಂದಿರುತ್ತೆ ಲೆಫ್ಟ್ ಸೈಡ್ ಅಲ್ಲಿ ಒಂದಿರುತ್ತೆ ರೈಟ್ ಸೈಡ್ ಅಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಎಂಟರ್ ಟೆಕ್ಸ್ಟ್ ಆಮೇಲೆ ಫಾರ್ಗಟ್ ಲಾಗಿನ್ ಇದೆ ಫಾರ್ಗಟ್ ಪಾಸ್ವರ್ಡ್ ಇದೆ ಇಲ್ಲಿದೆ ನೋಡಿ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಹಿಯರ್ ಸೊ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಏನೇನ್ ನೀವು ಏನಂತಾರೆ ಪ್ರೊಸೀಜರ್ ನ ಫಾಲೋ ಮಾಡಬೇಕು ನಾನು ಅಪ್ಕಮಿಂಗ್ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ಇಲ್ಲಿ ನೋಡಿ ನೀವು ನೋಡ್ಬೋದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬಂದಿದೆ ಒಂದು ಯಾವುದು ಅದೇ RDPR ಬಂದಿ ಇದು ಸಾರಿ ರೂರಲ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್ ಬಂದಿದೆ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಂದ್ರೆ ನೀವು ಕ್ಲಿಕ್ ಮಾಡಿಬಿಟ್ಟು ಇದ್ರದೆಲ್ಲ ಡೀಟೇಲ್ಸ್ ನ ತಿಳ್ಕೊಬಹುದು ಅದಾದ್ಮೇಲೆ ಇಲ್ಲಿ ನೋಡಿ ಗೈಡ್ಲೈನ್ಸ್ ಫಾರ್ ದ ಕ್ಯಾಂಡಿಡೇಟ್ ಅಂತಿದೆ ಗೈಡ್ಲೈನ್ಸ್ ಫಾರ್ ದ ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾರೆ ನಾ ಈ ಗೈಡ್ಲೈನ್ಸ್ ಮೇಲೆ ಕ್ಯಾಂಡಿಡೇಟ್ ಮೇಲೆ ಓಪನ್ ಮಾಡಿದಾಗ ಸೊ ಅಲ್ಲಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಸೊ ಆ ಪೇಜ್ ಏನಿದೆ ಇಲ್ಲಿ ನೋಡಿ ಒಂದ್ ನಿಮಿಷ ಓಪನ್ ಆಗ್ತಾ ಇದೆ ಯಾವತ್ತೂ ನಮ್ಮ KPSC ವೆಬ್ಸೈಟ್ ಸ್ವಲ್ಪ ಬಿಸಿ ಇರುತ್ತೆ ಗೊತ್ತಾಯ್ತಾ ಸೊ ಅದಕ್ಕೆ ಸೊ ಇಲ್ಲಿ ನೋಡಿ ಸೊ ಇದನ್ನ ನೀವು ನೋಡಿದಾಗ ಹೌ ಟು ಅಪ್ಲೈ ಆನ್ಲೈನ್ ಅನ್ನು ಕ್ಲಿಕ್ ಮಾಡಿದಾಗ ಇಲ್ಲೊಂದವರು ಯೂಸರ್ ಮ್ಯಾನುವಲ್ ಇಟ್ಟಿದ್ದಾರೆ ಸೊ ನಾ ಈ ಯೂಸರ್ ಮ್ಯಾನುವಲ್ ನ ಇಟ್ಕೊಂಡ್ಬಿಟ್ಟು ನಿಮ್ಗೆ ಹೇಳ್ಕೊಡ್ತೀನಿ ಸರಿನಾ ಯಾಕೆಂದ್ರೆ ಅಪ್ಲೈ ಮಾಡಿ ತೋರಿಸೋದು ಕಷ್ಟ ಆಗ್ಬಿಡುತ್ತೆ ಎಲ್ಲ ಸ್ವಲ್ಪ ಸೆಕ್ಯೂರಿಟಿ ಇಶ್ಯೂ ಇರುತ್ತೆ ಯಾಕೆಂದ್ರೆ ಪರ್ಸನಲ್ ಡೀಟೇಲ್ಸ್ ಎಲ್ಲ ಶೇರ್ ಆಗ್ಬಿಡುತ್ತೆ ಅದಕ್ಕೆ ಓಕೆ ನೋ ಇಶ್ಯೂ ನಿಮ್ಗೆ ಯಾವ್ದೇ ತರ ಡೌಟ್ ಇದ್ರು ನಾನು ರಿಪ್ಲೈ ಮಾಡ್ತೀನಿ ಅದರಲ್ಲಿ ಏನು ತೊಂದರೆ ಇಲ್ಲ ತುಂಬಾ ಈಸಿ ಇದೆ ಕೆಪಿಟಿಸಲ್ ತರ ಇದರಲ್ಲಿ ಏನು ಸ್ವಲ್ಪ ನಿಮಗೆ ಡಿಫಿಕಲ್ಟೀಸ್ ಆಗೋದಿಲ್ಲ ಓಕೆ ಅದಾದ್ಮೇಲೆ ಇಲ್ಲಿ ಫಾರ್ಗಡ್ ಪಾಸ್ವರ್ಡ್ ಇದೆ ಪಾಪ್ಅಪ್ ಬ್ಲಾಕ್ ಯೂಸರ್ಸ್ ಇದೆ ಕ್ರಾಪಿಂಗ್ ಫೋಟೋ ಅಂಡ್ ಸಿಗ್ನೇಚರ್ ಇದೆ ಹೌ ಟು ಅಪ್ಲೋಡ್ ಅಡಿಷನಲ್ ಡಾಕ್ಯುಮೆಂಟ್ಸ್ ಇದೆ ಇದ್ರ ಬಗ್ಗೆ ನೀವು ಬೇಕಾದ್ರೆ ಇಲ್ಲಿ ಹೋಗ್ಬಿಟ್ಟು ನೋಡ್ಬೋದು ಆಮೇಲೆ ಹೆಲ್ಪ್ ಲೈನ್ ನಂಬರ್ ಇಲ್ಲಿ ಕೊಟ್ಟಿದ್ದಾರೆ ರೈಟ್ ಇಫ್ ಯು ಆರ್ ಫೇಸಿಂಗ್ ಎನಿ ಇಶ್ಯೂ ಇನ್ ಅಪ್ಲೈಯಿಂಗ್ ಫಾರ್ ದ ನೋಟಿಫಿಕೇಶನ್ ಯು ಮೇ ವಿಸಿಟ್ ಅಂತ ಕೊಟ್ಟಿದ್ದಾರೆ ಯಾವುದೇ ತರ ನಿಮ್ಗೆ ಇಶ್ಯೂ ಆದ್ರೆ ನೀವು ಇಲ್ಲಿ ಕಾಲ್ ಮಾಡ್ಬೋದು ಅದೇನು ಟೆನ್ಷನ್ ಇಲ್ಲ ಅವರೆಲ್ಲ ಫೋನ್ ಎತ್ತೋದಿಲ್ಲ ನನಗೆ ಕೇಳಿ ನಾನು ಹೇಳ್ಕೊಡ್ತೀನಿ ಸರಿನಾ ಸೊ ಇದಿಷ್ಟು ಬಂದ್ಬಿಟ್ಟು ಇವಾಗ ಇದು ಫಸ್ಟ್ ಸ್ಟೆಪ್ ಅಂತ ತಿಳ್ಕೊಡ್ತೀನಿ ಈ ತರ ನೀವು ಓಪನ್ ಮಾಡಬೇಕು ಈಗ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಸೊ ಇದರಲ್ಲಿ ನಾವು ಏನಂತಂದ್ರೆ ಯಾವ್ಯಾವ ತರ ನಿಮ್ಗೆ ಡೀಟೇಲ್ಸ್ ಏನೇನ್ ಮಾಡ್ಬೇಕು ನಾನೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ಇವಾಗ ಸೊ ಎಲ್ಲರೂ ಕೇರ್ಫುಲ್ ಆಗಿ ಸ್ವಲ್ಪ ನೀವು ನೋಡ್ಬೇಕು ಸೊ ಇದು ಯೂಸರ್ ಮ್ಯಾನುವಲ್ ಇಂದ ನಾನು ಇವಾಗ ಹೇಳ್ಕೊಡ್ತಾ ಇರೋದು ಸೊ ಇದು ಹೇಳ್ಕೊಟ್ಟಿದ್ದೀನಿ ಮೊಬೈಲ್ ಇಮೇಲ್ ಐ ಡಿ ಡಾಕ್ಯುಮೆಂಟ್ಸ್ ಫೋಟೋ ಸಿಗ್ನೇಚರ್ ಥಮ್ ಇಂಪ್ರೆಷನ್ ನೋಡಿ ಸೊ ನಾ ಇಲ್ಲಿ ನಿಮಗೆ ಸ್ವಲ್ಪ ಜೂಮ್ ಮಾಡ್ತೀನಿ ಇವಾಗ ಕಾಣಿಸ್ತಾ ಇದೆಯಲ್ಲ ಸೊ ಇವಾಗ ನೀವು ನೋಡ್ಬೋದು ಈಗ ನೋಡಿ
ಸೊ ಫಸ್ಟ್ ನೀವಿಲ್ಲಿದ್ದೀರಾ ರೈಟ್ ಯುವ ಸ್ಟೂಡೆಂಟ್ ಈಸ್ ಹಿಯರ್ ಇಲ್ಲಿ ಸ್ಟೂಡೆಂಟ್ ಹೊಸ ಸ್ಟೂಡೆಂಟ್ ಒಬ್ರು ಬಂದರು ಸೊ ಇಲ್ಲಿ ಏನ್ ಮಾಡಬೇಕು ನೀವು ವೆಬ್ಸೈಟ್ಗೆ ಹೋಗ್ಬೇಕು ಸೊ ವೆಬ್ಸೈಟ್ ಹೆಂಗ್ ಹೋಗ್ಬೇಕು ನಾನು ಅಂತ ಹೇಳ್ಕೊಟ್ಟಿದ್ದೀನಿ ಸೊ ವೆಬ್ಸೈಟ್ ಯಾವ್ದಿದೆ kpsc.kar.nic.in ಇದು ವೆಬ್ಸೈಟ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀರಾ ಆಲ್ರೆಡಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಿದ್ದೀರಾ ಎಸ್ ಅಂತಂದ್ರೆ ಏನ್ ಮಾಡಬೇಕು ಅಕೌಂಟ್ ಕ್ರಿಯೇಟ್ ಆಗಿದ್ರೆ ಹೇಳ್ತಾ ಇರೋದು ಅಕೌಂಟ್ ಕ್ರಿಯೇಟ್ ಆದ್ರೆ ಡೈರೆಕ್ಟ್ ಆಗಿ ನೀವು ಲಾಗಿನ್ ಮಾಡಿ ಪಾಸ್ವರ್ಡ್ ನ ಹಾಕೊಳ್ಳಿ ಅದಾದ್ಮೇಲೆ ಡೈರೆಕ್ಟ್ ಒನ್ ಟೈಮ್ ಪ್ರೊಫೈಲ್ ಕ್ರಿಯೇಷನ್ ಆಲ್ರೆಡಿ ಮಾಡಿರ್ತೀರಾ ಸೊ ಅಪ್ಲಿಕೇಶನ್ ಫಾರ್ ದ ಎಕ್ಸಾಮ್ ಡೈರೆಕ್ಟ್ ಆಗಿ ಎಕ್ಸಾಮ್ ನ ಅಪ್ಲೈ ಮಾಡಿ ಯಾರು ಅಪ್ಲೈ ಯಾರು ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ ರೈಟ್ ಅಪ್ಲಿಕೇ ಫಾರ್ ದ ಎಕ್ಸಾಮ್ ಎಸ್ ಸೊ ಫಿಲ್ ದ ಫಿಲ್ ಅಂಡ್ ಸಬ್ಮಿಟ್ ದ ಅಪ್ಲಿಕೇಶನ್ ಫಾರ್ಮ್ ಗೊತ್ತಾಯ್ತಾ ಆಮೇಲೆ ಡೈರೆಕ್ಟ್ ಆಗಿ ಪೇಮೆಂಟ್ ಗೆ ಹೋಗ್ಬೇಕು ಅದಾದ್ಮೇಲೆ ಪೇಮೆಂಟ್ ಆಪ್ಷನ್ಸ್ ಇರುತ್ತೆ ಅದಾದ್ಮೇಲೆ ನೀವೇನಂತಂದ್ರೆ ಆನ್ಲೈನ್ ಪೇಮೆಂಟ್ ಮಾಡಬಹುದು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಆಯ್ತಾ ಆಮೇಲೆ ನೆಟ್ ಬ್ಯಾಂಕಿಂಗ್ ಇದೆಲ್ಲ ನಿಮ್ಗೆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಇವುಗಳಿಂದ ನೀವು ಮಾಡಬಹುದು ಸರಿನಾ ಕೆ ಪಿ ಎಸ್ ಸಿ ಅಲ್ಲಿ ಕೊಟ್ಟಿದ್ದಾರೆ ತುಂಬಾ ಒಳ್ಳೇದು ರೈಟ್ ಎಲ್ಲೂ ಹೋಗೋದು ನಿಮ್ಗೆ ಏನ್ ಬೇಕಾಗಿಲ್ಲ ಅದಾರ್ ಸಿಟಿಜನ್ ಸರ್ವಿಸ್ ಸೆಂಟರ್ಸ್ ಇದೆ ಅದೇನ್ ಇದ್ರಲ್ಲಿ ಕೊಟ್ಟಿಲ್ಲ ನಿಮ್ಗೆ ಆನ್ಲೈನ್ ಪೇಮೆಂಟ್ ಅಷ್ಟೇ ಕೊಟ್ಟಿದೆ ಚಲನೂ ಇದೆ ಬಟ್ ಅದನ್ನ ಯೂಸ್ ಮಾಡಕ್ ಹೋಗ್ಬೇಡಿ ಆನ್ಲೈನ್ ಪೇಮೆಂಟ್ ಮಾಡ್ಬಿಡಿ ಇದು ಯಾರಿಗೆ ಹೇಳಿದ್ದು ಇದು ಯಾರು ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ ಸೊ ಯಾರು ಫಸ್ಟ್ ರಿಜಿಸ್ಟರ್ ಆಗಿಲ್ಲ ಅವ್ರು ಯಾವ ತರ ಮಾಡ್ಬೇಕು ಅದನ್ನು ಇವಾಗ ಹೇಳ್ಕೊಡ್ತೀನಿ ನೋಡಿ ನೋಡಿ ಇವಾಗ ಸೊ ಅಕೌಂಟ್ ಕ್ರಿಯೇಟೆಡ್ ನೋ ನೀವು ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಫಸ್ಟ್ ಕ್ರಿಯೇಟ್ ಅಕೌಂಟ್ ಮಾಡಬೇಕು ಲಾಗಿನ್ ಆಮೇಲೆ ಕ್ರಿಯೇಟ್ ಮಾಡಿದ್ಮೇಲೆ ಮತ್ತೆ ಅದೇ ಪ್ರೊಸೆಸ್ ಫ್ಲೋ ಮಾಡಬೇಕು ಏನು ಆಮೇಲೆ ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ಲಾಗಿನ್ ಮಾಡಿ ಅಪ್ಲೈ ಮಾಡಿ ಪೇಮೆಂಟ್ ಮಾಡಿ ಆಮೇಲೆ ಪೇಮೆಂಟ್ ಆಪ್ಷನ್ಸ್ ನೋಡ್ಬಿಟ್ಟು ನೀವೇನಂತಂದ್ರೆ ಆನ್ಲೈನ್ ಪೇಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಏನು ಸ್ಟೆಪ್ಸ್ ಇದೆ ಇದು ಗೊತ್ತಾಯ್ತಾ ಈಗ ನೋಡೋಣ ಅಪ್ಲಿಕೇಶನ್ ಪ್ರೊಸೆಸ್ ಏನಿರುತ್ತೆ ಒಂದು ನಿಮಿಷ ಅಪ್ಲಿಕೇಶನ್ ಪ್ರೊಸೆಸ್ ನ್ಯೂ ಯೂಸರ್ ಇದು ಹೇಳ್ಕೊಟ್ಟಿದ್ದೀನಿ ನ್ಯೂ ರಿಜಿಸ್ಟ್ರೇಷನ್ ಕ್ರಿಯೇಟ್ ಯೂಸರ್ ಅಕೌಂಟ್ ಪ್ರೊಫೈಲ್ ಕ್ರಿಯೇಷನ್ ಒನ್ ಟೈಮ್ ಆಕ್ಟಿವಿಟಿ ಇದೆ ಒಂದ್ ಸಲ ಮಾಡಿದ್ರೆ ಮುಗೀತು ಗೊತ್ತಾಯ್ತಾ ನ್ಯೂ ಯೂಸರ್ ಹೇಳ್ತಾ ಇರೋದು ಈಗ ನೋಡಿ ಈಗ ನ್ಯೂ ಯೂಸರ್ ಅಲ್ಲಿ ಇಲ್ಲಿ ಸೆವೆನ್ ಸ್ಟೆಪ್ಸ್ ಬರುತ್ತೆ ಇಲ್ಲಿ ಸೆವೆನ್ ಸ್ಟೆಪ್ಸ್ ಬರುತ್ತೆ ಯಾವತ್ತೂ ತಿಳ್ಕೊಳ್ಳಿ ಇವು ಸೆವೆನ್ ಸ್ಟೆಪ್ಸ್ ನ ನೀವು ಫಿಲ್ ಮಾಡಬೇಕು ಸೆವೆನ್ ಸ್ಟೆಪ್ ಫಿಲ್ ಮಾಡಿದ್ರೆ ನಿಮ್ಗೆ ಬೇಗ ಬೇಗ ಹೇಳ್ಕೊಡ್ತೀನಿ ಏನೇನಿದೆ ಅಂತ ನ್ಯೂ ರಿಜಿಸ್ಟ್ರೇಷನ್ ಏನ್ ಮಾಡ್ಬೇಕು ಹೇಳ್ಕೊಟ್ಟಿದ್ದೀನಿ ವೆಬ್ಸೈಟ್ ಹೋಗ್ಬೇಕು ವೆಬ್ಸೈಟ್ ಹೋದ್ಮೇಲೆ ಇಲ್ಲಿ ಕೆಳಗಡೆ ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಅಂತ ಬರುತ್ತೆ ನೋಡಿ ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಈ ತರ ನಾನು ಆಲ್ರೆಡಿ ಓಪನ್ ಮಾಡಿ ತೋರಿಸಿದ್ದೀನಿ ಇವಾಗ ಜಸ್ಟ್ ಇದು ನಾನು ಹಿಂದ್ಗಡೆ ಹೋದ್ರೆ ಒಂದ್ ನಿಮಿಷ ಒಂದ್ ಕೆಲಸ ಮಾಡಿ ಈಗ ಕಾಣಿಸ್ತಾ ಇದೆಯಾ ಈಗ ಕಾಣಿಸ್ತಾ ಇದೆಯಲ್ಲ ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಅಂತ ಬರ್ತಾ ಇದೆ ನೋಡಿ ಸೊ ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಬೇಕು ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ನಾನು ಜೂಮ್ ಮಾಡಿ ತೋರಿಸ್ತೀನಿ ಸೊ ಇಲ್ಲಿ ನೋಡ್ಬೋದು ನೀವು ಕ್ಲಿಕ್ ಮಾಡಿದ ತಕ್ಷಣ ಏನಿದೆ ಅಂತಂದ್ರೆ ನಾನು ಹೇಳ್ಕೊಡ್ತೀನಿ ಯೂಸರ್ ನೇಮ್ ಇದೆ ಅದಾದ್ಮೇಲೆ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಆಮೇಲೆ ಇದು ಇಮೇಜ್ ನ ಇಲ್ಲಿ ಹಾಕ್ಬೇಕು ಅದು ಕ್ಯಾಪ್ಚರ್ ಅದು ಹಾಕ್ಬಿಟ್ರೆ ಒಂದು ಒ ಟಿ ಪಿ ಬರುತ್ತೆ ನಿಮ್ ಮೊಬೈಲ್ ನಂಬರ್ಗೆ ಮೊಬೈಲ್ಗೂ ಬರ್ಬೋದು ಇಲ್ಲಾಂದ್ರೆ ಇಮೇಲ್ಗೂ ಬರ್ಬೋದು ಅದನ್ನ ಹಾಕ್ಬಿಟ್ಟು ನೀವು ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ಬೇಕು ಫಸ್ಟ್ ಆಯ್ತಾ ಸೊ ಆದ್ಮೇಲೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ ಓಕೆ ಆಗಿ ನಿಮ್ ಜನರೇಟ್ ಆಗ್ಬಿಡುತ್ತೆ ಸಿಂಪಲ್ ಆಗಿದೆ ಸೊ ಈಗ ಯೂಸರ್ ನೇಮ್ ಪಾಸ್ವರ್ಡ್ ಯೂಸಿಂಗ್ ವಿಚ್ ಈಸ್ ಕ್ರಿಯೇಟೆಡ್ ಇನ್ ದ ಅಪ್ಲಿಕೇಶನ್ ಸೊ ಈಗ ನೀವು ಲಾಗಿನ್ ಮಾಡ್ಬೇಕು ಮತ್ತೆ ಯೂಸರ್ ನೇಮು ಮತ್ತೆ ಪಾಸ್ವರ್ಡ್ ನೋಡಿ ಯಾವತ್ತೂ ಯೂಸರ್ ನೇಮ್ ಏನಾಗ್ಬೇಕು ಗೊತ್ತಾ ಯೂಸರ್ ನೇಮ್ ಇಲ್ಲಿ ಹಾಕೋದು ಎಸ್ ಎಸ್ ಎಲ್ ಸಿ ದು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬೇಕು ಕನ್ಫ್ಯೂಸ್ ಆಗ್ಬೇಡಿ ಯಾರು ನಿಮ್ ನೇಮ್ ಹಾಕೋ ನಿಮ್ಮ ಹೆಸರು ಹಾಕಂಗಿಲ್ಲ ಇಲ್ಲಿ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬೇಕು ಗೊತ್ತಾಯ್ತಾ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬೇಕು ತಗೊಳುತ್ತೆ ಅದು ಸೊ ಅದೇ ನಿಮ್ಮ ಏನು ಯೂಸರ್ ನೇಮು ಇಮೇಲ್ ನಂಬರ್ಗೆ ಆಮೇಲೆ ಲಾಗಿನ್ ಮಾಡ್ಬೇಕು ಇದಾದ್ಮೇಲೆ ಈ ತರ ಒಂದ್ ಕ್ಲಿಕ್ ಹೋಗಿ ಬರುತ್ತೆ ಇದನ್ನ ಈ ತರ ಟಿಕ್ ಮಾಡ್ಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡ್ಬೇಕು ರೈಟ್ ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಸೊ ಈ ತರ ಓಪನ್ ಆಗುತ್ತೆ ಅದಾದ್ಮೇಲೆ ಸ್ಟೆಪ್ಸ್ ಆಫ್ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಬರುತ್ತೆ ಇಲ್ಲಿ ನೋಡಿ ಇವಾಗ ಇಲ್ಲಿ ಸೈಡ್ ಅಲ್ಲಿ ಬರುತ್ತೆ ನೀವು ಲಾಗಿನ್ ಮಾಡಿದಾಗ ಇಲ್ಲಿ ಸೈಡ್ ಅಲ್ಲಿ ಬರುತ್ತೆ ಪ್ರೊಫೈಲ್ ಕ್ರಿಯೇಷನ್ ಅಂತ ಬರುತ್ತೆ ರೈಟ್ ಪ್ರೊಫೈಲ್ ಕ್ರಿಯೇಷನ್ ಸೇಮ್ ಇದೇ ತರ ಬರುತ್ತೆ ಎಕ್ಸಾಕ್ಟ್ ಇದೇ ತರ ಬರುತ್ತೆ ಅದಕ್ಕೆ ಅವರು ಈ ತರ ಹೇಳ್ಕೊಟ್ಟಿರೋದು ಪ್ರೊಫೈಲ್ ಕ್ರಿಯೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ನೋಡಿ ಸೊ ಸೆವೆನ್ ಸ್ಟೆಪ್ ಇಲ್ಲಿ ಬರುತ್ತೆ ಸೆವೆನ್ ಸ್ಟೆಪ್ ಸೊ ಎಲ್ಲಾ ಸೆವೆನ್ ಸ್ಟೆಪ್ ಯಾವ ತರ ಮಾಡ್ಬೇಕು ನಾನು ಬೇಗ ಬೇಗ ಹೇಳ್ಕೊಡ್ತೀನಿ ಸ್ಟೆಪ್ ಒನ್ ಇಲ್ಲಿ ನೋಡಿ ಈ ಇದ್ರ ಮೇಲೆ ನಿಮ್ಗೆ ಎಲ್ಲ ಹೇಳ್ಕೊಡ್ತೀನಿ ನಾನು ಇಲ್ಲಿ ನೋಡಿ ಸೆವೆನ್ ಸ್ಟೆಪ್ ಇದೆ ಸ್ಟೆಪ್ ಒನ್ ಪರ್ಸನಲ್ ಡೀಟೇಲ್ಸ್ ಹಾಕ್ಬೇಕು ಆಯ್ತಾ ಪರ್ಸನಲ್ ಡೀಟೇಲ್ಸ್ ಅಲ್ಲಿ ಏನೇನಿದೆ ನಿಮ್ ಪ್ಯಾನ್ ಕಾರ್ಡ್ ನಂಬರ್ ಆಯ್ತಾ ಅದ್ರದ್ದು ಪ್ಯಾನ್ ಕಾರ್ಡ್ ಯಾವುದೇ ತರದೊಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಸೊ ಅದ್ ಮಾಡಿದಾಗ ಈ ತರ ನೀವು ಹಾಕ್ಬೇಕು ಪ್ಯಾನ್ ಕಾರ್ಡ್ ನಂಬರ್ ಆಮೇಲೆ ನ್ಯಾಷನಾಲಿಟಿ ಜೆಂಡರ್ ನಿಮ್ ಹೆಸರು ಫುಲ್ ನೇಮ್ ಆಯ್ತಾ ಎಸ್ ಎಸ್ ಎಲ್ ಮಾಸ್ ಕಾರ್ಡ್ ಅಲ್ಲಿ ಯಾವ್ದು ನೋಡಿ ಎಲ್ಲರೂ ಇದರಲ್ಲೇ ತಪ್ಪು ಮಾಡ್ತಾ ಇರೋದು ತಪ್ಪು ಮಾಡಕ್ ಹೋಗ್ಬೇಡಿ ಸರಿನಾ
ಅದಕ್ಕೆ. ಸೊ ಫಾದರ್ಸ್ ನೇಮ್ ಕರೆಕ್ಟ್ ಆಗಿ ಹಾಕಿ, ಮದರ್ಸ್ ನೇಮು ಹಾಕಿ, ಆಯ್ತಾ. ಅದಾದ್ಮೇಲೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಇಮೇಲ್ ಐ ಡಿ, ನಿಮ್ಮ ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತ್, ಏಜು, ಆಮೇಲೆ ಡೊಮಿಸೈಲ್ ಆಫ್ ಕರ್ನಾಟಕ ಅವ್ರ ನಾಟ್ ಅದು ಹೇಳ್ಬೇಕು. ಆಮೇಲೆ ಇವೆಲ್ಲ ಏನು ಇನ್ಸ್ಟ್ರಕ್ಷನ್ಸ್ ಬರುತ್ತಲ್ಲ, ಮ್ಯಾರಿಡ್ ಅನ್ಮ್ಯಾರಿಡ್ ಇವೆಲ್ಲ ಹಾಕಿ ಸೇವ್ ಬಟನ್ ನ ಕೊಡ್ಬೇಕು. ಕಾಣಿಸ್ತಾ ಇದೆಲ್ಲ. ಸೊ ಸೇವ್ ಬಟನ್ ನ ಕೊಟ್ಟಾಗ ಇದು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಅಂಡ್ ನೆಕ್ಸ್ಟ್. ಅದಾದ್ಮೇಲೆ ಸೆಕೆಂಡ್ ಸ್ಟೆಪ್ ಬರುತ್ತೆ. ಸೆಕೆಂಡ್ ಸ್ಟೆಪ್ ಅಂತೂ ತುಂಬಾ ಈಸಿ ಇರುತ್ತೆ, ಗೊತ್ತಾಯ್ತಾ. ಸೆಕೆಂಡ್ ಸ್ಟೆಪ್ ಅಡ್ರೆಸ್, ಅಡ್ರೆಸ್ ನಿಮ್ದು ಹಾಕ್ಬೇಕಷ್ಟೇ, ಆಯ್ತಾ. ನಿಮ್ದು ಕರೆಸ್ಪಾಂಡಿಂಗ್ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ ಎರಡು ನೋಡ್ಬಿಟ್ಟು ಇಲ್ಲಿ ಹಾಕಿ ಅಷ್ಟೇ. ನೀವು ಯಾವ ಊರಲ್ಲಿ ಇರ್ತೀರಾ ಏನು, ಆ ಡೀಟೇಲ್ಸ್ ಹಾಕ್ಬೇಕು. ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಅದರ್ ಇನ್ಫಾರ್ಮೇಶನ್ ಅಂತಂದ್ರೆ, ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದೀರಾ, ಕನ್ನಡ ಮೀಡಿಯಮ್, 371 ಜೇನಾ, ಆಯ್ತಾ, ರೂರಲ್ ರಿಸರ್ವೇಶನ್, ಅದಾದ್ಮೇಲೆ ಪ್ರಾಜೆಕ್ಟ್ ಡಿಸೇಬಲ್ಡ್ ಪರ್ಸನ್ಸ್, ಅಥವಾ ಏನಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದೀರಾ, ಕನ್ನಡ ಮೀಡಿಯಂ ಸ್ಟೂಡೆಂಟ್, ಈ ತರ ಎಲ್ಲ ಕ್ವಶನ್ಸ್ ನ ಎಸ್ ಆರ್ ನೋ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ತುಂಬಾ ಜನ ಕೇಳ್ತಾರೆ, ಫಸ್ಟ್ ಮತ್ತೆ ಸೆಕೆಂಡ್ ಲ್ಯಾಂಗ್ವೇಜ್, 1 to 10th ಕ್ಲಾಸ್ ಯಾರು ಕನ್ನಡ ಓದಿದಿರಾ ಅವರು ಕನ್ನಡ ಎಕ್ಸಾಮ್, ನಿಮಗೆ ಯಾವ್ದೇ ತರ ಕನ್ನಡ ಎಕ್ಸಾಮ್ ಇರೋದಿಲ್ಲ, ಗೊತ್ತಾಯ್ತಾ. ನೋ ಕನ್ನಡ ಎಕ್ಸಾಮ್, ಹೂ ಹ್ಯಾವ್ ಸ್ಟಡಿಡ್ ಫಸ್ಟ್ ಟು ಟೆಂತ್ ಟೆಂತ್ ಕನ್ನಡ ಆಸ್ ಎ ಫಸ್ಟ್ ಲ್ಯಾಂಗ್ವೇಜ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಓದಿದ್ರು ನೀವು ಕನ್ನಡ ಎಕ್ಸಾಮ್ ನ ಬರಿಬೇಕಾಗುತ್ತೆ. ಕ್ಲಿಯರ್? ನೆಕ್ಸ್ಟ್. ಸೊ ಇವೆಲ್ಲ ಡೀಟೇಲ್ಸ್ ನ ನೀವು ಹಾಕ್ಬೇಕು, ಏನೇನಿದೆ ನೋಡ್ಕೋಬೇಕು, ಅಲ್ಲಿ ಏನೇನ್ ಕಾಣಿಸ್ತಾ ಇದೆ ಏನೇನಿಲ್ಲ ನೋಡ್ಬಿಟ್ಟು ಅದಾದ್ಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕು, ಗೊತ್ತಾಯ್ತಾ. ಸೇವ್ ಅಂಡ್ ನೆಕ್ಸ್ಟ್. ಈಗ ಇಲ್ಲೊಂದು ಬರುತ್ತೆ, ಕ್ವಾಲಿಫಿಕೇಶನ್, ಕ್ವಾಲಿಫಿಕೇಶನ್ ಬರುತ್ತೆ. ಸೊ ನೀವು ಕ್ವಾಲಿಫಿಕೇಶನ್ ಅಲ್ಲಿ ಏನೇನ್ ಹಾಕ್ಬೇಕಂದ್ರೆ, ಎಸ್ ಎಸ್ ಎಲ್ ಸಿ ಹಾಕಿ, ಆಮೇಲೆ ಪಿ ಯು ಸಿ ಇದ್ರೆ ಪಿ ಯು ಸಿ ಹಾಕಿ, ಬಿ ಇದ್ರೆ ಬಿ ಹಾಕಿ, ಇಲ್ಲ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಇನ್ನೊಂದು ಕೇಸ್ ಬರುತ್ತೆ. ಆಮೇಲೆ ಎಂ ಟೆಕ್ ಇದ್ರೆ ಎಂ ಟೆಕ್ನು ಹಾಕ್ಬೇಕು, ಗೊತ್ತಾಯ್ತಾ. ಸೊ ಅದನ್ನು ಹಾಕ್ಬೇಕು. ಸೊ ಇಲ್ಲಿ ಮತ್ತೊಂದು ಕೇಸ್ ಬರುತ್ತೆ, ಎಸ್ ಎಸ್ ಎಲ್ ಸಿ, ಡಿಪ್ಲೊಮಾ, ಬಿ ಇ, ಆಮೇಲೆ ಎಂ ಟೆಕ್, ಪಿ ಎಚ್ ಡಿ ಏನಿದ್ರು ಅದು ನೀವು ಹಾಕ್ಬೇಕು, ಸರಿನಾ. ಈಗ ನೋಡಿ, ಈಗ ಸ್ಟೆಪ್ ನಾವು ಎಲ್ಲಿ ಬಂದಿದೀವಿ ಅಂತಂದ್ರೆ, ಎಜುಕೇಶನಲ್ ಕ್ವಾಲಿಫಿಕೇಶನ್ ಸ್ಟೆಪ್ 4 ಅಲ್ಲಿ ಇದೀವಿ. ಸೊ ಇಲ್ಲಂತೂ ತುಂಬಾ ಸಿಂಪಲ್ ಆಗಿದೆ. ಈ ತರ ನೀವು ಕ್ಲಿಕ್ ಅಂಡ್ ಸೇವ್ ಕೊಟ್ಟಾಗ ನೋಡಿ, ಇಲ್ಲೊಂದು ಬರ್ತಾ ಇದೆ, ಸೆಷನ್ ಎಕ್ಸ್ಪೈರ್ಸ್ ಅಂತ ಬರ್ತಾ ಇದೆ ನೋಡಿ. ಇದು 20 ಮಿನಿಟ್ ಸೆಷನ್ ಇರುತ್ತೆ, ಅವತ್ತು 20 ಮಿನಿಟ್ ಸೆಷನ್, ಗೊತ್ತಾಯ್ತಾ. ಸೊ ಆಡ್ ನ್ಯೂ ಕ್ವಾಲಿಫಿಕೇಶನ್ ಅಲ್ಲಿ ಹೋಗ್ಬಿಟ್ಟು ನೀವು ಒಂದೊಂದಾಗಿ ಆಡ್ ಮಾಡಬಹುದು ನೋಡಿ. ಇಲ್ಲಿ ನಾನು ಜೂಮ್ ಮಾಡಿ ತೋರಿಸ್ತೀನಿ, ನಿಮಗೆ ಈ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ, ಕಾಣಿಸ್ತಾ ಇದೆಯಲ್ಲ. ಈಗ ನೋಡಿ, ಈಗ ನೋಡಿ. ಸೊ ಇಲ್ಲಿ ನೀವು ಆಡ್, ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ, ಎಲ್ಲೆಡಿ ಆಡ್ ನ್ಯೂ ಕ್ವಾಲಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಬರುತ್ತೆ, ಸೆಲೆಕ್ಟ್ ಕ್ವಾಲಿಫಿಕೇಶನ್ ಟೈಪ್, ಬಿ ಇ, ಬಿ ಟೆಕ್ ಏನಿದೆ ಅದು, ಸ್ಟೇಟು, ಆಮೇಲೆ ಕೋರ್ಸ್ ಡ್ಯೂರೇಷನ್, ರಿಸಲ್ಟ್ ಟೈಪ್. ಯಾಕೆಂದ್ರೆ ಇಲ್ಲಿ ಸಿ ಜಿ ಪಿ ಎ ಅದ್ರದ್ದೇನು ಟೆನ್ಷನ್ ಇಲ್ಲ, ಆಯ್ತಾ. ನೀವು ಪಾಯಿಂಟ್ಸ್ ಅಲ್ಲಿ ಇದ್ರೆ ಪಾಯಿಂಟ್ಸ್ ಎಲ್ಲ ಹಾಕ್ಬೋದು, ಹಾಕ್ಬೋದು ಇಲ್ಲ ಗೊತ್ತಿಲ್ಲ, ಒಂದ್ಸಲ ನೋಡಿ ಗೊತ್ತಾಗ್ಬಿಡುತ್ತೆ. ನೇಮ್ ಆಫ್ ದಿ ಡಿಗ್ರಿ, ಬಟ್ ಹೌ ಟು ಕನ್ವರ್ಟ್ ಸಿ ಜಿ ಪಿ ಎ ಟು ಮಾರ್ಕ್ಸ್, ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಮ್ಮ ಚಾನಲ್ ಅಲ್ಲಿ, ನೀವು ಹೋಗಿ ನೋಡ್ಬೋದು. ಸೊ ಬೋರ್ಡ್ ಯೂನಿವರ್ಸಿಟಿ, ಡೇಟ್ ಆಫ್ ಲಿಕ್ವಿಡೇಷನ್ ಆಫ್ ರಿಸಲ್ಟ್, ಸಬ್ಜೆಕ್ಟ್ ರಿಸಲ್ಟ್, ರಿಜಿಸ್ಟ್ರೇಷನ್ ರೋಲ್ ನಂಬರ್, ಇದೆಲ್ಲ ಹಾಕ್ಬೇಕು. ಇದು ಎಸ್ ಎಸ್ ಎಲ್ ಸಿ ಒಂದು ಹಾಕ್ಬಿಟ್ಟು ಆಡ್ ಅಂತ ಕೊಡ್ಬೇಕು, ಮತ್ತೆ ಆಮೇಲೆ ನ್ಯೂ ಕ್ವಾಲಿಫಿಕೇಶನ್ ಕೊಡ್ಬೇಕು, ಮತ್ತೆ ಆಡ್ ಮಾಡ್ಬೇಕು. ಹಿಂಗೆ ತರ 2, 3, 4 ಏನಿದೆ ನಿಮ್ದು ಎಲ್ಲ ಆಡ್ ಅಪ್ ಮಾಡ್ಬೇಕಾಗುತ್ತೆ, ಗೊತ್ತಾಗ್ತಿದೆಯಲ್ಲ. ಸೊ ಈ ತರ ನೀವು ಮಾಡ್ಬೇಕಾಗುತ್ತೆ. ಐ ಹೋಪ್ ಯು ಗಾಟ್ ದ ಕ್ಲಿಯರ್ ಇನ್ಫಾರ್ಮೇಶನ್ ಅಬೌಟ್ ದಿಸ್, ಆಯ್ತಾ. ಈಗ ಇಲ್ಲಿ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಈ ತರ ಬರುತ್ತೆ, ನೀವೆಲ್ಲ ಹಾಕ್ಮೇಲೆ ನೋಡಿ, ಪಿ ಯು ಸಿ ಈ ತರ, ಎಸ್ ಎಸ್ ಎಲ್ ಸಿ ಈ ತರ ನೋಡಿ. ಹೈಯರ್ ಇಂದ ಕೇಳಿದ್ರೆ ಹೈಯರ್ ಹಾಕಿ, ಲೋವರ್ ಇಂದ ಕೇಳಿದ್ರೆ ಲೋವರ್ ಇಂದ ಹಾಕಿ, ಅಲ್ಲಿ ಏನ್ ಕೇಳ್ತಾರೆ ಅದ್ರ ಪ್ರಕಾರ ಹಾಕಿ, ಗೊತ್ತಾಯ್ತಾ. ಹೈಯರ್ ಟು ಲೋವರ್ ಹಾಕಿದ್ರು ಬರುತ್ತೆ, ಯಾವ್ದ್ರೇನು ತೊಂದರೆ ಇಲ್ಲ, ರೈಟ್. ಸೊ ಇದೆಲ್ಲ ಆದ ತಕ್ಷಣ ನೀವ್ ಏನ್ ಮಾಡ್ಬೇಕಂತಂದ್ರೆ ನೋಡಿ, ಇಲ್ಲಿ ಮಾರ್ಕ್ಸ್ ಒಪ್ಟೆಂಡು, ಕಟ್ ಆಫ್, ಸಾರಿ ಔಟ್ ಆಫ್ ಎಷ್ಟಿದೆ ಎಲ್ಲ ತೋರಿಸ್ತಾ ಇದೆ. ಗ್ರೇಡ್, ಸಿ ಜಿ ಪಿ ಎ ನೋಡಿ, ಇಲ್ಲಿ ಗ್ರೇಡ್ ಸಿ ಜಿ ಪಿ ಎ ಆಟೋಮೆಟಿಕ್ ತೋತಾ ಇದೆ, ಏನು ಕನ್ವರ್ಟ್ ಮಾಡೋದು ಬೇಕಾಗಿಲ್ಲ, ರೈಟ್. ನಾರ್ಮಲೈಸೇಷನ್ ಪರ್ಸೆಂಟೇಜ್, ನಾರ್ಮಲೈಸೇಷನ್ ಪರ್ಸೆಂಟೇಜ್ ಇದೆ. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಓಪನ್ ಆಗುತ್ತೆ, ಕಾಣಿಸ್ತಾ ಇದೆಯಲ್ಲ. ನೆಕ್ಸ್ಟ್ ಏನು, ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯಾ ನಿಮಗೆ? ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯಾ ಸ್ಟೆಪ್ 5 ಅಲ್ಲಿ? ವರ್ಕ್ ಎಕ್ಸ್ಪೀರಿಯನ್ಸ್, ವರ್ಕ್ ಎಕ್ಸ್ಪೀರಿಯನ್ಸ್ ನಂದಿದೆ, ನಾನು ಹಾಕಿದ್ದೀನಿ, ನಿಮ್ದಿದ್ರೆ ನೀವು ಹಾಕಿ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದಕ್ಕೆ ನೀವು ಅದೇ ತರ ಹಾಕಿ, ವರ್ಕ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಯಾವ ತರ ಆಡ್ ಮಾಡ್ಬೇಕು, ಅದು ಸಿಂಪಲ್ ಆಗಿದೆ, ಸಿಂಪಲ್ ಸ್ಟೆಪ್ಸ್. ಇಲ್ಲಿ ನೋಡ್ಬೋದು, ಎಂಪ್ಲಾಯರ್ಸ್ ಪ್ರೆಸೆಂಟ್ ಏನ್ ಕೆಲಸ ಮಾಡ್ತಾ ಇದ್ರೆ, ಎಕ್ಸ್ಪೀರಿಯನ್ಸ್ ಅಡ್ಮಿಟೆಡ್ ಏನಿದೆ, ಆರ್ಗನೈಸೇಷನ್ ಟೈಪ್ ಏನಿದೆ, ಇನ್ಸ್ಟಿಟ್ಯೂಷನ್ ಯಾವ್ದಿದೆ, ಯಾವ ಡೇಟ್ ಇಂದ ಯಾವ ಡೇಟ್ ವರ್ಗಿದ್ದೀರಾ, ಆಯ್ತಾ. ಅದಾದ್ಮೇಲೆ ನೇಮ್ ಆಫ್ ದಿ ಪೋಸ್ಟ್, ಎಷ್ಟು ವರ್ಷ ನೀವು ಕೆಲಸ ಮಾಡಿದ್ರೆ ಅಲ್ಲಿ ತೋರಿಸುತ್ತೆ. ಅದಾದ್ಮೇಲೆ ಎಷ್ಟು ನೀವು 2, 3, 4 ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನು ಹಾಕೊಂಡು ಅಪ್ಲೈ ಮಾಡಬಹುದು.
ಸರಿನಾ. ಸೊ ಇಲ್ಲಿ ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಿದೆ ಅಂತಂದ್ರೆ ನೋಡಿ, ಅಪ್ಲೈ ಮಾಡಿದ ತಕ್ಷಣ ಈ ತರ ಬರುತ್ತೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್. ಎಕ್ಸ್ಪೀರಿಯನ್ಸ್ ಏನಿದೆ ಅಲ್ಲ ಅದು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈಗ ನೆಕ್ಸ್ಟ್ ಇಲ್ಲಿದೆ ಸ್ಟೆಪ್ ಸೆವೆನ್. ನಾವು ಲಾಸ್ಟ್ ಸ್ಟೆಪ್ ಗೆ ಬಂದಿವಿ. ಇವಾಗ ಅಪ್ಲೋಡ್ ಡಾಕ್ಯುಮೆಂಟ್ಸ್. ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಲ್ಲಿ ಹೋದಾಗ ನೀವು ನೋಡ್ಬೋದು, ನಾನು ಮೊದಲೇ ಹೇಳಿದೆ ಫೈಲ್ ಸೈಜ್ ಏನಿರಬೇಕು, ಮ್ಯಾಕ್ಸಿಮಮ್ 50 KB. ಮ್ಯಾಕ್ಸಿಮಮ್ ಸೈಜ್ 50 KB ಇರಬೇಕು. ಅಂದ್ರೆ ಅದಕ್ಕಿಂತ ಜಾಸ್ತಿ ಹೋಗೋಕೆ ಹೋಗಬೇಡಿ, 30 ಇಂದ 40 ಸೈಜ್ ಗೆ ಇಟ್ಕೊಳ್ಳಿ ಸಾಕು. ರೈಟ್. ಸೊ ಇಲ್ಲಿ ಚೂಸ್ ಅ ಫೈಲ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ತರ ಬರುತ್ತೆ. ಈ ತರ ನಿಮ್ಮ ಕಂಪ್ಯೂಟರ್ ನೀವು ಓಪನ್ ಮಾಡ್ತಾ ಇದ್ರೆ, ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಅಪ್ಲೈ ಮಾಡಿ, ಸೊ ಇಲ್ಲಿ ಫೋಟೋ ಇರುತ್ತೆ, ಆಮೇಲೆ ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿದಾಗ ಸೊ ಈ ತರ ನಿಮ್ ಫೋಟೋ ಇಲ್ಲಿ ಅಪ್ಲೋಡ್ ಆಗ್ಬಿಡುತ್ತೆ. ಸರಿ, 50 KB ಒಳಗಡೆ ಇರಬೇಕು. 50 KB ಒಳಗಡೆ ಸೇಮ್ ಸಿಗ್ನೇಚರ್ ಅದೇ ತರ ಮಾಡಿ, ಸಿಗ್ನೇಚರ್ ಅಂಡ್ ಥಂಬ್ ಇಂಪ್ರೆಷನ್ ಅಪ್ಲೋಡ್ ದ ಇಮೇಜ್. ಆಯ್ತಾ. ಸೊ ಅದಾದ್ಮೇಲೆ, ಸಾರಿ ಇದು ಸ್ಟೆಪ್ 6 ಇದೆ, ನಿಮಿಷ. ಸೊ ಸ್ಟೆಪ್ 6 ಇದೆ, ಇದು ಇಲ್ಲಿದೆ, ಇಲ್ಲಿದೆ, ಇದು ಇಲ್ಲ, ಇದು ಸಾರಿ. ಸೊ ಇದು ಸ್ಟೆಪ್ 6 ಇದೆ. ಸ್ಟೆಪ್ 7 ಬಂದ್ಬಿಟ್ಟು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇದೆ. ಸೊ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಲ್ಲಿ ನೋಡಿ, ಈ ಡಾಕ್ಯುಮೆಂಟ್ಸ್ ಅಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ, ಡೈರೆಕ್ಟ್ ಆಗಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಬೋದು ಇಲ್ಲಿ. ಸೊ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು? ಫಾರ್ ಎಕ್ಸಾಂಪಲ್, ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ ನಿಮ್ದು, 2A, 2B, 3A, 3B, SC, ST ಏನೋ ನೀವು ಅಪ್ಲೈ ಮಾಡಿರ್ತಿರಲ್ಲ, ಅದರದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಂತಂದ್ರೆ ವಿತ್ ಐಡೆಂಟಿಫಿಕೇಶನ್ ನಂಬರ್, ಅಂದ್ರೆ RD ನಂಬರ್ ಇರುತ್ತೆ ನೋಡಿ, ಅದನ್ನ ಅದೆಲ್ಲ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಅಲ್ಲಿ. ಸೊ ಇದು ಅಪ್ಲೈ ಮಾಡಿದ್ಮೇಲೆ ಬರೋದು ಇದು ಫೋಟೋ, ಈ ತರ ಬರೋದಿಲ್ಲ ಅಲ್ಲಿ. ಫಸ್ಟ್ ಅಪ್ಲೈ ಮಾಡಕ್ ಬರುತ್ತೆ, ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕು. ರೈಟ್. ಅದರದ್ದು ಫೈಲ್ ಸೈಜ್ ಏನಿರ್ಬೇಕು ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಆಮೇಲೆ 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, BE ಏನಂತಂದ್ರೆ ಸರ್ಟಿಫಿಕೇಟು, ಯಾವುದು ನಿಮ್ದು ಡಿಗ್ರಿ ಸರ್ಟಿಫಿಕೇಟು, ಆಮೇಲೆ ನಿಮ್ದು MTech ಆದ್ರೆ MTech ಸರ್ಟಿಫಿಕೇಟು. ಅದಾದ ನೋಡಿ ಇಲ್ಲಿ ಯಾವ್ದು ಬೇಕು, SSLC ಬೇಕು, ಕಾಸ್ಟ್ ಸರ್ಟಿಫಿಕೇಟ್ ಬೇಕು, ಅದಾದ್ಮೇಲೆ SC ST ಇದ್ರೆ ಅದು ಬೇಕು, ಅದಾದ್ಮೇಲೆ PUC ಬೇಕು, BE ಬೇಕು, MTech ಬೇಕು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕು. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನ ಸ್ಕ್ಯಾನ್ ಮಾಡ್ಬಿಟ್ಟು ಹಾಕ್ಬೇಕಾಗುತ್ತೆ, ಗೊತ್ತಾಯ್ತಾ? ಇದೆಲ್ಲ ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ, ಇದು ಲಾಸ್ಟ್ ಸ್ಟೆಪ್. ರೈತಾ. ಸೊ ಈ ಸ್ಟೆಪ್ ಆದ ತಕ್ಷಣ ನೀವೇನ್ ಮಾಡ್ಬೇಕು ಗೊತ್ತಾ, ಲಾಗ್ಔಟ್ ಆಗುತ್ತೆ ಇಲ್ಲಿ. ನೀವೇನ್ ಮಾಡ್ಬೇಕಾಗುತ್ತೆ, ಸೊ ಲಾಗ್ಔಟ್ ಆಗಬೇಕು. ಸೊ ಲಾಗ್ಔಟ್ ಆಗುತ್ತೆ. ಸೊ ಪ್ರೊಫೈಲ್ ಕ್ರಿಯೇಷನ್ ಆಯ್ತು, ಪ್ರೊಫೈಲ್ ಕ್ರಿಯೇಷನ್ ಆದ ತಕ್ಷಣ ಲಾಗ್ಔಟ್ ಆಗ್ಬೇಕು. ಯಾಕೆಂದ್ರೆ 20 ಮಿನಿಟ್ ಸೆಷನ್ ಇರುತ್ತೆ, 20 ಮಿನಿಟ್ ಸೆಷನ್ ಆದ್ಮೇಲೆ ಅದು ಆಟೋಮೆಟಿಕ್ ವರ್ಕ್ ಆಗೋದಿಲ್ಲ. ಸೊ 20 ಮಿನಿಟ್ಸ್ ಅಲ್ಲಿ ಮುಗಿಸ್ಕೊಂಡ್ಬಿಡಿ. ಅದಾದ್ಮೇಲೆ ಇವಾಗ ಇನ್ನೊಂದ್ಸಲ ಅಗೇನ್ ಲಾಗಿನ್, ಅಗೇನ್ ಲಾಗಿನ್, ಅಂಡ್ ನಾವ್ ಅಪ್ಲೈ ಫಾರ್ ದ ಪೋಸ್ಟ್, ಅಪ್ಲೈ ಫಾರ್ RWS. ಯಾರು ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಅವ್ರಿಗೆ, ಬಟ್ ಡೈರೆಕ್ಟ್ ಆಗಿ ಯಾರು ಮಾಡ್ತೀರಾ ಅವ್ರಿಗಂತೂ ಇದೆಲ್ಲ ಏನು ಬೇಕೇ ಆಗಿಲ್ಲ, ಡೈರೆಕ್ಟ್ ಆಗಿ ಮಾಡ್ಬೋದು. ಸೊ ಇಲ್ಲಿ ಮತ್ತೆ ಲಾಗಿನ್ ಮಾಡ್ಮೇಲೆ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ ನೋಡಿ, ಈ ತರ ಬರುತ್ತೆ, RWS ಅಂತ ಬರುತ್ತೆ ಇಲ್ಲಿ. ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಬರುತ್ತೆ ಇಲ್ಲಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಸೊ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಬರುತ್ತೆ. ಸೊ ಅಪ್ಲೈ ಅಂತ ಬಂದಾಗ ನೀವು ಕ್ಲಿಕ್ ಮಾಡಿದಾಗ ಅದೆಲ್ಲ ಆಲ್ರೆಡಿ ಡೀಟೇಲ್ಸ್ ತಗೊಂಡ್ಬಿಡುತ್ತೆ. ರೈಟ್. ಎಲ್ಲ ಡೀಟೇಲ್ಸ್ ತಗೊಂಡ್ಬಿಡುತ್ತೆ, ನಿಮ್ಗೆ ಯಾವ್ದೇ ತರ ಅಪ್ಲೈ ಮಾಡೋದು ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ನೀವು ಇಲ್ಲಿ ಕೆಳಗಡೆ ಹೋಗ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ನೋಡಿ. ಇದು 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 ಇಂಪಾರ್ಟೆಂಟ್ ಇದೆ, ಇಲ್ಲಿ ಕಾಣಿಸ್ತಾ ಇದೆಲ್ಲ, ಓಕೆ ಕಾಣಿಸ್ತಾ ಇದೆಯಾ? ಇಲ್ಲಿ ಮೇಲ್ಗಡೆ ಹೋಗ್ತೀನಿ ನೋಡಿ. ಸೊ ಇದು ಇಂಪಾರ್ಟೆಂಟ್ ಇದೆ ತುಂಬಾ. ಯಾರ್ಯಾರು 371J ಇದಿರಲ್ಲ, 371J ಅಂದ್ರೆ ಹೈದರಾಬಾದ್ ಕರ್ನಾಟಕ ಅವ್ರ ಕಲ್ಯಾಣ ಕರ್ನಾಟಕದವರಿಗೆ ಇದೊಂದು ಇಂಪಾರ್ಟೆಂಟ್ ಇದೆ. ನೋಡಿ ಒಂದ್ ನಿಮಿಷ. ಇಲ್ಲಿ ನೋಡಿ. ಸೊ ಇಲ್ಲಿ ಕಾಣಿಸ್ತಾ ಇದೆ ಏನ್ ಏನ್ ಕೊಟ್ಟಿದ್ದಾರೆ ನೋಡೋಣ. ಡೂ ಯು ಪ್ರೊಸೆಸ್ ರಿಕ್ವೈರ್ಡ್ ಏಜ್ ಆನ್ ದ ಲಾಸ್ಟ್ ಡೇಟ್ ಆಫ್ ಪ್ರಿಸ್ಕ್ರೈಬ್ ಸಬ್ಮಿಷನ್ ಆಫ್ ದಿ ಅಪ್ಲಿಕೇಶನ್ ಅಂತ ಕೇಳ್ತಾ ಇದ್ದಾರೆ. ರೈಟ್. ಸೊ ಅದನ್ನ ನೀವು ಎಸ್ ಅಂತ ಕೊಡಬೇಕು. ಆಮೇಲೆ ಲಾಸ್ಟ್ ಡೇಟ್ ಪ್ರಿಸ್ಕ್ರೈಬ್ ಫಾರ್ ದ ಸಬ್ಮಿಷನ್ ಆಫ್ ಎಸ್ ಅಂತ ಕೊಡಬೇಕು. ಇಲ್ಲಿ ನಿಮ್ದು ಸೆಲೆಕ್ಷನ್ ಯಾವ ತರ ಆದ್ರೆ, ಈಗ ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಕರ್ನಾಟಕ ಮತ್ತೆ ನಾನ್ ಹೈದರಾಬಾದ್ ಕರ್ನಾಟಕ ಎರಡರಲ್ಲೂ ಪೋಸ್ಟ್ ಇದೆ. ನೀವು ಹೈದರಾಬಾದ್ ಕರ್ನಾಟಕದವರು, ಬಟ್ ನಾನ್ ಹೈದರಾಬಾದ್ ಕರ್ನಾಟಕ ಏನ್ ಮಾಡ್ತಾ ಇದ್ದಾರೆ, ನೀವು ನಾನ್ ಹೈದರಾಬಾದ್ ಕರ್ನಾಟಕದಿಂದ ಅಪ್ಲೈ ಮಾಡ್ತಾ ಇದ್ದಾರೆ, ಬಟ್ ನೀವು HK ರಿಸರ್ವೇಷನ್ ತಗೊಳಂಗಿಲ್ಲ. ಬಟ್ HK ಇಂದ ಅಪ್ಲೈ ಮಾಡ್ತಾ ಇದ್ದಾರಾ, ಬಟ್ HK ಅಲ್ಲಿ ನೀವು ಸೆಲೆಕ್ಟ್ ಆಗಿಲ್ಲ, NHK ಅಲ್ಲಿ ನೀವು ಸೆಲೆಕ್ಟ್ ಆದ್ರೆ ಅಲ್ಲಿ ಯಾವುದೇ ತರ ರಿಸರ್ವೇಷನ್ ನಿಮ್ಗೆ ಸಿಗೋದಿಲ್ಲ, ಯಾವುದು HKದು. ಆಯ್ತಾ. ಸೊ ಫಸ್ಟ್ ಪ್ರಿಫರೆನ್ಸ್ HK ಕೊಡಿ, ಆಮೇಲೆ NHK ಕೊಡಿ. ಓಕೆ. ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ. ರೆಸಿಡೆಂಟ್ ಪ್ಯಾರೆಂಟ್ ಕ್ಯಾಡ್ರೆ ಆಲ್ಸೋ ಎಸ್ ಅಂತ ಕೊಡಿ. ಆಮೇಲೆ ಇಫ್ ಯು ಆರ್ ಎಲಿಜಿಬಲ್ ಫಾರ್ ಸೆಲೆಕ್ಷನ್ ಆಫ್ ದ ಸೇಮ್ ಪೋಸ್ಟ್ ಇಂದ ಬೋತ್ ರೆಸಿಡೆನ್ಶಿಯಲ್ ಪೇರೆಂಟ್ ಕ್ಯಾಡ್ರೆ HK ಕ್ಯಾಡ್ರೆ, ರೈಟ್, ವಿಚ್ ಕ್ಯಾಡ್ರೆ ಡೂ ವಾಂಟ್ ಟು ಪ್ರಿಫರ್, ಅಂದ್ರೆ ನೀವು HK ಮತ್ತೆ ನಾನ್ HK ಎರಡರಲ್ಲಿ ಸೆಲೆಕ್ಟ್ ಆಗ್ತಾ ಇದ್ದೀರಾ.
ಯಾವುದರಲ್ಲಿ ನೀವು ಜಾಬ್ ಮಾಡಕ್ ಸರ್ವಿಸ್ ಮಾಡಕ್ ಇಷ್ಟಪಡ್ತೀರಾ, ಎಚ್ ಕೆ ಆರ್ ನಾನ್ ಎಚ್ ಕೆ, ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಮೇಲೆ ಇಲ್ಲಿ ಪೇಮೆಂಟ್ ಆಪ್ಷನ್ಸ್ ಬರುತ್ತೆ. ಆ ಪೇಮೆಂಟ್ ಆಪ್ಷನ್ಸ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ, ಸೊ ಇಲ್ಲಿ ನೋಡಿ ಪೇ ನಾವ್ ಅಂತ ಬರುತ್ತೆ ಇಲ್ಲಿ. ಸೊ ಪೇ ನಾವ್ ಅಂತ ಬಂದ್ಮೇಲೆ ನೀವು ಪೇ ಮಾಡಬಹುದು. ಗೇಟ್ ವೇ ಬರುತ್ತೆ ಈ ತರ, ಈ ತರ ಗೇಟ್ ವೇ ಬಂದ್ಮೇಲೆ ಡೈರೆಕ್ಟ್ ಆಗಿ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಆಮೇಲೆ ನೆಟ್ ಬ್ಯಾಂಕಿಂಗ್ ಇದೆ. ಸೊ ಇದೆಲ್ಲ ಆಪ್ಷನ್ಸ್ ಇದೆ, ನೀವು ಹೋಗ್ಬಿಟ್ಟು ಅಲ್ಲಿ ನೋಡ್ಬೋದು. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಇದನ್ನ ನೀವು ಯೂಸ್ ಮಾಡ್ಬಿಟ್ಟು ಪೇ ಮಾಡ್ಬೋದು, ಸರಿನಾ. ಸೊ ಇಷ್ಟೊಂದು ಡೀಟೇಲ್ಸ್ ಎಲ್ಲ ಇದೆ. ಇದು ನೋಡಿ ಲಾಸ್ಟ್ ಈ ತರ ನಿಮ್ದು ಪೇ ಮಾಡಿದ್ಮೇಲೆ ಈ ತರ ಪೇ ಸ್ಕೇಲ್ ಏನಂತಾರೆ, ಪೇ ಸ್ಲಿಪ್ ಬರುತ್ತೆ, ರಿಸಿಪ್ಟ್. ಇದನ್ನ ನಾವು ಇಲ್ಲಿಂದ ಪ್ರಿಂಟ್ ಅಂದ್ರೆ ಪ್ರಿಂಟ್ ಅಂತ ಕ್ಲಿಕ್ ಮಾಡಿ, ಆಮೇಲೆ ಸೇವ್ ಬಟನ್ ಬರುತ್ತೆ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಏನಂತಾರೆ ಲ್ಯಾಪ್ಟಾಪ್ ಅಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ, ಸರಿನಾ. ಸೊ ಇದಿಷ್ಟು ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗ್ಬಿಡುತ್ತೆ, ಈ ತರ ಪೇಡ್ ಅಂತ ಬರುತ್ತೆ. ಓಕೆ, ಸೊ ಇದೆಲ್ಲ ಡೀಟೇಲ್ಸ್ ಅವ್ರು ಕೊಟ್ಟಿದ್ದಾರೆ. ಕ್ಯಾನ್ಸಲ್ ಅಪ್ಲಿಕೇಶನ್ ಬಗ್ಗೆ ಏನು ಟೆನ್ಷನ್ ಇಲ್ಲ, ಅದೆಲ್ಲ ನೀವು ಮಾಡಕ್ ಹೋಗ್ಬೇಡಿ, ಸರಿನಾ. ಸೊ ಇವಾಗ ಒಂದ್ಸಲ ನಿಮ್ಗೆ ವೆಬ್ಸೈಟ್ ತೋರಿಸ್ಬಿಡ್ತೀನಿ, ಸೊ ದಟ್ ನಿಮ್ಗೆ ಯಾವ್ದೇ ತರ ಕನ್ಫ್ಯೂಷನ್ ಇರೋಕ್ ಬೇಡ. ಸೊ ಈ ತರ ನೋಡಿ ವೆಬ್ಸೈಟ್ ನಲ್ಲಿ ಈ ತರ ಎಲ್ಲ ಬರುತ್ತೆ, ನೀವು ಲಾಗಿನ್ ಮತ್ತೆ ಪಾಸ್ವರ್ಡ್ ಯೂಸ್ ಮಾಡ್ಬಿಟ್ಟು ನೋಡಿದಾಗ, ರೈಟ್. ಸೊ ಇದು ಆನ್ಲೈನ್ ಅಪ್ಲಿಕೇಶನ್ ಮಾಡಿದ್ರೆ ಈ ತರ ಬರುತ್ತೆ. ಓಕೆ ಓಕೆ, ಸೊ ರೈಟ್, ಇದಿಷ್ಟು ಈ ತರ ಏನಂತಂದ್ರೆ ಅಪ್ಲೈ ಮಾಡೋದು. ಯಾವುದೇ ತರ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.